ಓಕೆ, ರೈಟ್ ಅಲ್ಲ ಇರಿ, ನಿಮ್ಮ ರೈಟ್ ಅಲ್ಲ ಇರಿ, ಲೆಫ್ಟ್ ಯಾವ ಕಾರಣಕ್ಕೆ ಹೋಗ್ಬೇಡಿ. ಇವಾಗ ನಾವು 639 ಅಡಿ ಹೈಟ್ ಅಲ್ಲಿ ಇದೀವಿ. ಹಾಯ್ ಹಲೋ, ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಫಸ್ಟ್ ಪಾರ್ಟ್ ನೋಡಿದ್ವಲ್ಲ, ಕೆಳಗಡೆಯಿಂದ ಫುಲ್ ಮೇಲ್ಗಡೆ ಬಂದ್ವಿ, ಫುಲ್ ಸೈಕ್ ಸೈಕ್ ಸೀನ್ಸ್ ಎಲ್ಲ ಇತ್ತು, ಬಂಡೆ ಸಂದಿಯಿಂದ ಎಲ್ಲ ಬಂದ್ವಿ, ಕ್ರೇಜಿ ಮಜಾ ಇತ್ತು. ನೀವೇನಾದ್ರು ವೀಡಿಯೋ ನೋಡಿಲ್ಲ ಅಂದರೆ ನಾನು ಐ ಬಟನಲ್ಲೂ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ, ಹೋಗಿ ನೋಡಿ. ಒಂದೆರಡು ಕ್ಲಿಪ್ಸ್ ಹಾಕ್ತೀನಿ ನೋಡಿ ಇವಾಗ ಹೆಂಗಿತ್ತು ಅಂತ. ಮಿಸ್ ಆಗಿ ಯಾಕೆ ನೋಡಬೇಕು ಅಂದ್ಕೊಂಡ್ರೆ ಆ ಕ್ಲಿಪ್ಸ್ ನೋಡಿ, ನೀವೇ ಪಕ್ಕ ಹೋಗ್ತೀರ ಆ ವೀಡಿಯೋಗೆ. ಸೊ ಆ ವೀಡಿಯೋ ಹೋಗಿನ ಮುಂಚೆ ಈ ವೀಡಿಯೋ ಪೂರ್ತಿ ನೋಡಿ. ಸ್ಟಾಪ್ ಕೊಡಿ. ಗುಡ್ದಿಂದ ಇದೇ ಗ್ಯಾಪಿಂದ ಬಂದಿದ್ದು ನಾವೀಗ, ಗ್ಯಾಪಿಂದ ಬಂದು ಹಿಂಗೆ ಹೋಗ್ತಾ ಇದ್ದೀವಿ. ಸರಿ ನೋಡಿ ಯಾವ ಥರ ಇದೆ ಅಂತ ಈ ಗ್ಯಾಪಲ್ಲಿ ನೋಡಿ. ಸಂದಿಲೇ ಬರಬೇಕು, ಫುಲ್ ಸಂದಿಲಿ ನೋಡಿ ಹೆಂಗತ್ತೆ, ಅದು ಯಾವ ರೇಂಜಿಗೆ ಹತ್ತತ್ತೆ ಅದು ನೋಡಿ. ಈಗ ಕೂತ್ಕೋಬೇಕು ಫಸ್ಟ್, ಅದ್ರ ಮೇಲೆ ಆ ಬಂಡೆ ಮೇಲೆ ಕೂತ್ಕೋಬೇಕು. ಈ ಬಂಡೆ ಮೇಲೆ, ಆ ಬಂಡೆ ಮೇಲೆ ಕೂತ್ಕೋಬೇಕು, ಬ್ಯಾಕ್ ಸೈಡ್ ಟರ್ನಿಂಗ್. ಎಸ್ ಅಷ್ಟ ಅತ್ತೆ, ವೆರಿ ಗುಡ್. ತಲೆ ನೆಕ್ಸ್ಟ್ ಹಂಗೆ ಹೋಗ್ಬೇಕು ಮೇಲ್ಗಡೆ. ಎಷ್ಟು ಬ್ಯೂಟಿಫುಲ್ ಆಗಿರ್ಬೋದು ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ. ನೀಟ್ ಆಗಿತ್ತು ನಂದಿ, ಜನನೇ ಹೊಡೆದಾಕಿರೋ. ಸೆಕೆಂಡ್ ಪಾರ್ಟು, ಇಲ್ಲಿಂದ ವ್ಯೂ ಪಾಯಿಂಟ್ ತೋರಿಸ್ತೀವಿ, ಲೈಕ್ ಅಲ್ಲಿಂದ ಟೆಂಪಲ್ ಹತ್ರ ಸ್ಟಾಪ್ ಮಾಡಿದ್ವಿ, ಅಲ್ಲಿಂದ ಈಗ ಮತ್ತೆ ಮೇಲೆ ಬಂದು ವ್ಯೂ ಪಾಯಿಂಟ್ ತೋರಿಸ್ತೀವಿ. ವ್ಯೂ ಪಾಯಿಂಟ್ 360 ಎಲ್ಲ ಹಾಕ್ತೀನಿ ನೋಡಿ, ಕ್ರೇಜಿ ಆಗಿದೆ. ಮತ್ತೆ ಇಲ್ಲಿಂದ ಈಗ ನೆಕ್ಸ್ಟ್ ಡೌನ್ ಹೋಗ್ತೀವಿ, ಅದನ್ನೆಲ್ಲ ತೋರಿಸ್ತೀವಿ ವೀಡಿಯೋ ಈ ವಿಡಿಯೋದಲ್ಲಿ. ಹೆಂಗನ್ಸ್ತು ಕೆಳಗಡೆಯಿಂದ ಮೇಲೆ ಬಂದಿದ್ದು? ಸೊ ಹೆಂಗನ್ಸಂದ್ರೆ ಒಪ್ಪನಾಗಿ ಹೇಳ್ಬೇಕಂದ್ರೆ ಎಲ್ಲ ಬಾಯಿ ಬರುತ್ತೆ. ಸ್ಟಾರ್ಟಿಂಗಿಂದ ಹೇಳಿದ್ನಲ್ಲ, ಅದು ನಾವು ಏನೋ ಸಿಂಪಲ್ ಆಗಿರುತ್ತೆ ಆ ಥರ ಇರುತ್ತೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಏನಾದರೂ ಬಂದರೆ ದೇವರಣೆಗೂ ಇಮ್ಯಾಜಿನೇಷನ್ಗೆಲ್ಲ ತಗೊಳಕ್ಕೆ ಹೋಗ್ಬಿಡೋದು. ಒಬ್ಬೊಬ್ಬರೇ ಬರೋಕ್ಕಂತ ನಿಜ ಹೋಗಬೇಡಿ. ಪ್ರಾಣಿಗಳಿದೆ, ಪ್ರಾಣಿಗಳ ಲದ್ದಿಗಳು ಕಾಣ್ತಾ ಇರುತ್ತೆ, ಮತ್ತು ಚಿರತೆಗಳದ್ದು ಕೂದು ಕೂಡ ಕಾಣ್ತಾ ಇರುತ್ತೆ. ಇಲ್ಲೆಲ್ಲ ತುಂಬ ಸ್ಕೇರಿ ಇದೆ, ತುಂಬ ವೈರ್ಡ್ ಇದೆ, ಸರ್ ವಿಯರ್ಡ್ 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 ಓಕೆ, ತುಂಬ ಡೇಂಜರಸ್ ಕೂಡ ಇದೆ. ಇಟ್ಸ್ ನಾಟ್ ಸಿಂಪಲ್ ಆಸ್ ಯು ಥಿಂಕ್. ಬ್ರೋ ನೀವೇನು ಹೇಳ್ತೀರಾ, ಲೋಕಲ್ ಅಲ್ವಾ ನೀವು, ನೀವೇನು ಹೇಳ್ತೀರಾ? ಲೋಕಲ್ ಬಂದಿದ್ದೀರಾ ಇಲ್ಲಿ? ಹಾಂ, ಇದಕ್ಕೆ ಮುಂಚೆ ಬಂದಿದ್ದೆ. ಓಕೆ, ಬಟ್ ಇವತ್ತು ಅಣ್ಣವ್ರ ಜೊತೆ ಬರೋಕ್ಕೆ ತುಂಬ ಖುಷಿಯಾಗುತ್ತೆ. ಒಳ್ಳೆ ಗೊತ್ತಿಲ್ಲದೆ ಇರೋಂಥ ಇನ್ಫಾರ್ಮೇಷನ ತುಂಬ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಮನೋಣ ಆಗಲಿ ಮತ್ತು ಪ್ರಶಾಂತ್ ಅಣ್ಣ ಆಗಲಿ, ಎಷ್ಟೋ ಗೊತ್ತಿಲ್ಲದೆ ಇರೋ ಇನ್ಫಾರ್ಮೇಷನ್ಸ್ನೆಲ್ಲ ಪರ್ಟಿಕ್ಯುಲರಾಗಿ ಇದು ಇದು ಅಂತ ಹೇಳ್ಬಿಟ್ಟು ಸ್ಪೆಸಿಫೈ ಮಾಡಿ ಹೇಳೋದು ನಮಗೂ ಒಂದು ರಿಸೋರ್ಸ್ಫುಲ್ ಫುಲ್ ಪರ್ಸನ್ ಸಿಕ್ಕಿರೋ ತುಂಬ ಹ್ಯಾಪಿ ಆಗುತ್ತೆ. ಒಳ್ಳೆ ಒಂಥರ ಅಡ್ವೆಂಚರಸ್ ಆಗಿದೆ, ಒಂಥರ ಕ್ರೇಜಿ 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 ಆಗಿದೆ. ಸೊ ಅಣ್ಣ ಈಗ ನೀವೇನು ಹೇಳ್ತೀರಾ? ಚೆನ್ನಾಗತ್ತಿದ್ರು ಯೂಟ್ಯೂಬ್ ಚಾನಲಿಂದ ಈಗೇನು ನೀವು ಪಾರ್ಟ್ ಒನ್ ಬಗ್ಗೆ ಕೊಟ್ಟಿದ್ದಾರೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು, ಚೆನ್ನಾಗಿ ಎನರ್ಜಿ ಇದೆ, ತಿಳ್ಕೊಬೇಕನ್ನೋದು ಭಾಳ ಆಸಕ್ತಿ ಇದೆ. ಪಾರ್ಟ್ ಒನ್ ಕಂಪ್ಲೀಟ್ ಆಗಿದೆ, ಪಾರ್ಟ್ ಟು ಇನ್ನೂ ಕೂಡ ಸ್ಕ್ಯಾರಿ ಆಗಿದೆ, ಡಿಫಿಕಲ್ಟ್ ಇದೆ. ಹೈಟ್ ಸಿಕ್ನೆಸ್ಸು, ಹೈಟ್ ಫೋಬಿಯಾ ಎಲ್ಲ ಹೋಗಬೇಕು, ಡಾರ್ಕ್ ಫೋಬಿಯಾ ಎಲ್ಲ ಹೋಗ್ಬೇಕು ಅಂತಂದರೆ ಬನ್ನಿ ಒನ್ ಟೈಮ್ ಟ್ರೈ ಮಾಡಿ, ದುರ್ಗ್ ಬಂದಾಗ ಮಿಸ್ ಮಾಡಬೇಡಿ. ದೊಳಪಂಗ್ ಗುಡ್ಡ ಕ್ಲೈಂಬ್ ಮಾಡೋಣ ವಿತ್ ಇನ್ಸ್ಟ್ರಕ್ಟ್ರು. ಓಕೆ, ಇಲ್ಲಿ ಬಂದಿದ್ದೀರಿ, ಬಂದುಬಿಟ್ಟು ದಯವಿ ಮಾಡಿ ಎಂಜಾಯ್ ಮಾಡಿ. ನೀವು ಎಂಜಾಯ್ ಮಾಡೋದಕ್ಕೆ ನಾವು ಬೇಡ ಅಂತ ಹೇಳೋದಿಲ್ಲ, ಆದರೆ ಪ್ರಾಪರ್ ವೇಯಲ್ಲಿ ಎಂಜಾಯ್ ಮಾಡಿಬಿಟ್ಟು ಹೋಗಿ. ದಯಮಾಡಿ ಅನ್ಪ್ರಾಪರ್ ವೇನಲ್ಲಿ ಬಂದುಬಿಟ್ಟು, ಇಟ್ ಮೀನ್ಸ್ ನೀವೇ ಬಂದುಬಿಟ್ಟು ಇಲ್ಲಿ ನಾನು ಕ್ಲೈಂಬ್ ಮಾಡ್ತೀನಿ, ಒಂದ್ಸಲ ನೋಡಿದ್ದೀನಿ ನಾನು ಹಿಂದ್ಗಡೆ ಬ್ಯಾಕ್ ರೂಟಿಂದ ಬರ್ತೀನಿ ಅಥವಾ ಈಚೆಯಿಂದ ಇಳಿತೀನಿ, ಅದು ಭಾಳ ತುಂಬ ಅಂದರೆ ತುಂಬಾ ಡೇಂಜರಸ್ ಪ್ಲೇಸು. ದಯಮಾಡಿ ಯಾರಿಗಾರು ಇನ್ಫಾರ್ಮ್ ಆಗ್ಬಿಟ್ಟು ಕರ್ಕೊಂಡು ಬರೋದು, ಲೋಕಲ್ ಹೆಡ್ಸ್ನ ಕರ್ಕೊಂಡು ಬರೋದು, ನಮಗೆ ಇನ್ಫಾರ್ಮ್ ಆಗ್ಬಿಟ್ಟು ಬರೋದು ತುಂಬ ಒಳ್ಳೆಯದು. ಥ್ಯಾಂಕ್ ಯು. ಸತತವಾಗಿ ಒಂದು 4 ದಿನದಿಂದ ಟ್ರೆಕ್ ಮಾಡ್ತಾ ಇದ್ದೀನಿ. ಎವ್ರಿ ಕಾಲು ಮಸಲ್ ಕ್ರ್ಯಾಂಪ್ ಆದಾಗಿಂದ ನಿನ್ನೆ ಮಸಲ್ ಕ್ರ್ಯಾಂಪ್ ಆಗೋಗಿತ್ತು, ನಿನ್ನೆಯಿಂದನೂ ಮತ್ತೆ ಟ್ರೆಕ್ ಮಾಡ್ತಾ ಇದ್ದೀವಿ. ಇವತ್ತು ಅಷ್ಟೇ ಮಸಲ್ ಕ್ರ್ಯಾಂಪಲ್ಲೇ ಟ್ರೆಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಈಗ ನೆಕ್ಸ್ಟು ಇನ್ನೂ ಒಂದು ಟ್ರೆಕ್ ಇದೆ, ಮುಗಿಸ್ಕೊಂಡು ಬೆಂಗ್ಳೂರಿಗೆ ಹೋಗಬೇಕು. ಕಾಲು ಹಿಂಗೆ ಇಡೋಕ್ಕಾಯ್ತಲ್ಲ, ಜುಮ್ ಜುಮ ಅಂತ ಇದೆ. ಬಟ್ ಅದೇ ವ್ಯೂ ನೋಡಿ ಎಲ್ಲ ಕಳೆದೋಗ್ಬಿಡ್ತೀವಿ, ಆ ರೇಂಜಿಗಿದೆ. ಸೊ ಇಲ್ಲಿ ನೋಡಿ ಬೆಂಗಳೂರಿಂದ ಬೆಂಗಳೂರು ಅಂತೀನಿ ಕೆಳಗಡೆಯಿಂದ ನಾವು ಹೂವು ತಗೊಬಂದಿದ್ವಿ. ಸೊ ಹೂವನ್ನೆಲ್ಲ ಹಾಕಿದ್ವಿ ಈ ಕಡೆ. ಇಲ್ಲೊಂದು ಬೆಳಿಗ್ಗೆ ಹೇಳಿದ್ನಲ್ಲ ಫಸ್ಟ್ ವೀಡಿಯೋಲಿ ಹೂವು ಎಲ್ಲ ತೊಗೊಬಂದ್ವಿ ಅಂತ, ಇಲ್ಲೇ. ಸೊ ಇಲ್ಲಿ ನೋಡಿ ಏನು ಕ್ರೇಜಿಯಾಗಿ ಕಾಣಿಸ್ತಾ ಇದೆ ಅಂತ ಹೂವೆಲ್ಲ ಇಟ್ಟರೆ.
ಹಾಳಾಗಿದೆ. ಇದು ದೊಣೆಗಳು ಅಂತ, ಇಲ್ಲಿ ಬೇಸಿಗೆ ಕಾಲದಲ್ಲಿ ಕೂಡ ಇಲ್ಲಿ ನೀರು ಶೇಖರಣೆ ಆಗಿರುತ್ತೆ. ಮೇಲ್ಗಡೆ ಏನಾದ್ರು ಪ್ರಾಣಿಗಳು ಪಕ್ಷಿಗಳಿಗೆ ಕೆಳಗಡೆ ಹೋಗ್ಬಿಟ್ಟು ನೀರು ಕುಡಿಯೋದಕ್ಕಾಗಲ್ಲ ಅಂತಂದ್ರೆ ಇಲ್ಲಿ ಬಂದ್ಬಿಟ್ಟು ನೀರು ಕುಡಿದ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡಿಬಿಟ್ಟು ಹೋಗ್ತವೆ. ಇವತ್ತು ಸೋಮವಾರ ಪೂಜೆ ಮಾಡಿದ್ವಿ, ವೈಬ್ಸ್ ಸೂಪರ್ ಇದೆ. ಓಂ ನಮ ಶಿವಾಯ. ಇಲ್ಲಿಂದ ಈಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಕೆಳಗಡೆ ಇನ್ನೂ ಸ್ಕೇರಿ ಆಗಿರುತ್ತೆ, ಕ್ರೇಜಿ ಆಗಿರುತ್ತೆ. ನೀವು ನನ್ನ ಹರಿಹರ ವೀಡಿಯೋ ನೋಡಿರ್ತೀರ ಅನ್ಕೋತೀನಿ, ನೋಡಿಲ್ಲ ಅಂದರೆ ಹೋಗಿ ನೋಡಿ. ಸೇಮ್ ಅದೇ ಥರ ಸ್ಟೀಪ್ ಇರುತ್ತೆ, ಫುಲ್ ಮೆಟ್ಲೆಲ್ಲ, ಸಕ್ಕತ್ ಭಯ ಆಗುತ್ತಂತೆ. ಸೊ 360 ವ್ಯೂ ತೋರಿಸ್ತೀನಿ ಅದನ್ನು. ಸೊ ಬನ್ನಿ ಫಸ್ಟ್ ಈ ಕಡೆಯಿಂದ ನಾರ್ಮಲ್ ಕ್ಯಾಮ್ರಲ್ಲಿ ತೋರಿಸ್ತೀನಿ, ಆಮೇಲೆ ನಿಮಗೆ 360 ತೋರಿಸುವ. ಸ್ಟೆಪ್ಸ್ ಎಲ್ಲ ಅಲ್ಲಾಡುತ್ತೆ, ಹುಷಾರಾಗಿ ನೋಡಿ ಹೆಜ್ಜೆ. ಓ, ಸ್ಟೆಪ್ಸ್ ಶೇಕ್ ಆಗುತ್ತಾ? ನಡೀರಿ ಸರ್, ಹೋಗೋಣ. ಇಲ್ಲಿ ಒಂದೆರಡು ಸತಿ 200 ಜನ ಇಳಿಸಿದ್ವಿ. ಇಷ್ಟೇ ಸ್ಟ್ರೆಚ್ ಒಳಗೆ ಕೆಳಗೆ ತಂಗಿ ಹೇಳಿದ್ದೀನಿ. ಇಲ್ಲಿ ಯಾವ ದಿವಸ ಆಗುತ್ತೆ? ಒಂದು 360 ವ್ಯೂ ನೋಡ್ಕೊಳ್ಳಿ, ಇಲ್ಲಿಂದ ಫುಲ್ ತೋರಿಸ್ತೀನಿ ಪ್ಯಾನೋರಮಾಕ್ಕು. ಸಕ್ಕತ್ತಾಗಿದೆ. ಸೊ ಇಲ್ಲಿಂದ ಸ್ಟೀಪ್ ಇರುತ್ತೆ, ಹಿಂಗೆ ತೋರಿಸ್ತೀನಿ ನೋಡಿ ಈ ಥರ ಇಷ್ಟೇ ಜಾಗ. ಸೊ ಈ ಸ್ಪಾಟಲ್ಲಿ ನಾವು ಹೋಗಬೇಕಾಗುತ್ತೆ. 360 ವ್ಯೂ ತೋರಿಸ್ತೀನಿ ಇಲ್ಲಿಂದ, ಮಜಾ ಮಾಡಿ. 3, 2, 1. ಕೂತ್ಕೊಂಡು ಹೋಗಿ. ಅಯ್ಯೋ, ಇಲ್ಲಿ ನೋಡಿ, ಇಲ್ಲಿ ಹುಷಾರ್ ಕಣೋ, ಬ್ಯಾಗಲ್ಲಿ ಏನಾದ್ರೆ ಜೋಬಲ್ ಇದ್ರೆ ಪಟ್ಟ ಹೋಯ್ತು. ಸೆಲೆಬ್ರಿಟಿ ಅನ್ಕೊಂಡು ನಾನು ಏನೋ ಜಾತ್ರೆ ಮಾಡ್ಬಿಟ್ಟಿದ. ರೈಟ್ ಸೈಡ್ ಇರ್ಲಿ, ಎಲ್ಲ ಟ್ರಾವೆಲ್ ಆಗ್ತೀರಾ ನಿಂದ್ರಿ? ರೈಟ್ ಸೈಡ್, ಓಕೆ. ರೈಟ್ ಅಲ್ಲ ಇರಿ, ನಿಮ್ಮ ರೈಟ್ ಅಲ್ಲ ಇರಿ. ಲೆಫ್ಟ್ ಗೆ ಯಾವ ಕಾರಣಕ್ಕೆ ಹೋಗ್ಬೇಡಿ ಸರ್. ನಿಮ್ದು ಕ್ಯಾಮ್ರಾ ಓಕೆನಾ? ಎಲ್ಲ ಕರೆಕ್ಟ್ ಆಗಿದೆ ನಂದು. ಆಯ್ತು, ರೈಟ್ ಸೈಡ್. ಇವಾಗ ನಾವು 639 ಅಡಿ ಹೈಟಲ್ಲಿ ಇದ್ದೀವಿ. ಸೊ ಆ ಕಡೆ ರೈಟ್ ಸೈಡ್ ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇರ್ಬೋದು, ಅಲ್ಲಿಂದಲೇ ನಾವು ಬಂದಿದ್ದು. ಕೆರೆ ಕಾಣಿಸ್ತಿದೆ, ಮ್ಯಾನ್ ಮೇಡ್. ಅವ್ರು ಎರಡು ನಾವು ಫಸ್ಟ್ ವೀಡಿಯೋದಲ್ಲಿ. ಸೊ ಅಲ್ಲಿಂದಲೇ ಬರ್ತಾ ಇರೋದು. ಅಡ್ವೆಂಚರ್ ಕ್ರೇಜಿ ಆಗಿದೆ. ಇದುವರೆಗೂ ನಾನಂತೂ ಸೀರಿಯಸ್ ಆಗಿ ಮಾಡಿರಲಿಲ್ಲ ಈ ಥರ. ಪಕ್ಕ ನಿಮ್ಮ ನಂಬರ್ ಕೆಳಗಡೆ ಹೋದ್ಮೇಲೆ ಕೊಡಿ. ಎರಡು ನಂಬರ್ ಹಾಕಿ ಅಡ್ವೆಂಚರ್ ಕ್ಲಬ್ ಮಾರ್ಗ ಬಂತ. ಓಕೆ, ಸಾಂಗ್ ಹಾಕ್ಬಿಡಿದ್ರೆ ಕೇಳತ್ತ ಯಾವ್ದು ಇರಲ್ಲ. ನಿಮಗೆ ರೂಟ್ ತೋರ್ಸಾರ ಬೇರೆ, ಎಲ್ಲಿ ಏನು ಎತ್ತ ಅಂತಂದು ಇದ್ ಮಾಡಾರ ಬೇರೆ. ಅದಕ್ಕೆಲ್ಲ ಟ್ರೈನಿಂಗ್ ಆಗಿರ್ಬೇಕು, ಸರ್ಟಿಫೈಡ್ ಆಗಿರ್ಬೇಕು. ಇನ್ನ ಆದ್ರೆ ಯಾವ ರೂಟ್ ನಲ್ಲಿ ಏನು ಎತ್ತ, ಅವ್ರ ಫಸ್ಟ್ ಏಡ್ ಏನು, ರೆಸ್ಕ್ಯೂ ಏನು, ಅವ್ರ ನಿಂಗೆ ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಹೋಗ್ಬೇಕು. ಏನ್ ಇಲ್ಲ, ಕಂಪ್ಲೀಟ್ಲಿ ಐ ಫೀಲ್ ಕಂಪ್ಲೀಟ್ಲಿ ಕಂಫರ್ಟಬಲ್, ಸೀರಿಯಸ್ ಕೂಡ. ಹುಡುಗ ಹುಡುಗಿ ಏನಿದೆ ಬ್ರೋ ಅದರಲ್ಲಿ? ಇಲ್ಲಿ ಜಾರಬೇಕು, ಕೈ ರಿಲೀಸ್ ಮಾಡ್ಬೇಕಾರೆ ಹುಷಾರು, ಕೈ ಸ್ಕ್ರಾಚ್ ಆಗ್ಬಿಡುತ್ತೆ. ನೈಕಿ ಪ್ಯಾಂಟ್ಸ್ ಸೂಪರ್ ಇದೆ, ಹೆವಿ ಗ್ರಿಪ್ ಇದೆ, ಅಂದ್ರೆ ಅರ್ಧ ಹೋಗ್ತಿಲ್ಲ. ಎಷ್ಟು ಸವಸ್ಬಿಡಿ, ಬಂದ್ಬಿಡಿ. ಒಂದ್ ನಿಮಿಷ ಸರ್, ಬರ್ತೀನಿ ಒಂದ್ ನಿಮಿಷ. ಇವ್ರ ಅವ್ರು ಬಿಡೋ ತನಕ ನೀವು ಬರ್ಬೇಡ್ರಿ. ಬರಲ್ಲ ನಾನು, ಒಂದೇ ನಿಮಿಷ. ಹದ್ ನಿಮಿಷ ಬಿಡಿ. ಕವರ್ ಆಗುತ್ತಾ ಈ ಕಡೆ ತಿರ್ಸ್ಬೋದು? ಎಲ್ಲ ಕಡೆ ಆಗುತ್ತೆ. ಓಕೆ, ನೀವ್ ಇಟ್ಕೊಂಡ್ರು ನಾನ್ ಇಟ್ಕೊಂಡ್ರು ಮುಂದೆ ಬರುತ್ತೆ, ಸುಮ್ನೆ ಇಟ್ಕೊಳ್ಳೋದಷ್ಟೇ. ಎಲ್ಲ ರೆಕಾರ್ಡ್, ಅವ್ರ ಹತ್ತಿದ್ದು ನಾನ್ ಕೂತಿದ್ದು ಎಲ್ಲ ಬಂದ್ಬಿಡುತ್ತೆ. ಜಾರ್ಕೊಂಡು ಹೋಗೋದಷ್ಟೇ ಅಲ್ವಾ ಇದು? ಕಳಿಸಿ ಅಣ್ಣ, ಕಳಿಸಿ ಕಳಿಸಿ. ಹುಷಾರು ಇಲ್ಲ ಇಲ್ಲ ಬನ್ನಿ ಸರ್. ಇದು ಕಲ್ಲು, ಕಲ್ಲಿಗೆ ಇದಂಗೆ ಹೊಡಿತಾರೆ. ಯಾವುದು ಇಷ್ಟು ಗಟ್ಟಿಗೆ? ಅದು ಕಾ ಇವರು ಆ ಕೆಲಸದಾರೆ ಮಾಡ್ತಾರೆ. ಆ ಕೆಲಸ ಮಾಡೋರು ಬೇರೆ ಇರ್ತಾರೆ ಸರ್, ಚಾಣ ಹಂಗಿರ್ತಾವ್ರು. ಬನ್ನಿ, ನಿಂತ್ಕೊಂಡೆ ಬಂದ್ಬಿಡಿ. ನಿಂತ್ಕೊಳ್ಳಿ, 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 ಆರಾಮ ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ ಅಷ್ಟೇ. ಈಗ ಅಲ್ಲಿ ಬೇಕಾ?
ಕ್ರೇಜಿ ಅಡ್ವೆಂಚರ್ ಇತ್ತು. ಏನು ಜಾರಲ್ಲ, ಧೈರ್ಯ ಹೋಗಿ ಅಷ್ಟೇ. ಇಲ್ಲ ಅವೆಲ್ಲ ಬೀಪ್ ಹಾಕಲ್ಲ ನಾನು. ಇರ್ಬೇಕು ಲೆಫ್ಟ್ ಅಲ್ಲೇ ಇರ್ಬೇಕು, ಯಾವ ಕಲ್ಲು ನಡುಗುತ್ತೆ ನೋಡಿ ಹೆಜ್ಜೆ ಇಡ್ರಿ. ಆ ಸೈಡ್ ಹಂಗಿಡ್ಕೊಂಡು ಅಷ್ಟೇ. ಮೊನ್ನೆ ಹೇಳಿದೀವಿ ಏನ್ ತೊಂದ್ರೆ ಇಲ್ಲ, ಗ್ಯಾರಂಟಿ ಇದೆ, ಗ್ಯಾರಂಟಿ ಕೊಡ್ತೀವಿ. ಮುಂಚೆ ಹೇಳಿದೀವಿ 20 ಜನ ಹೇಳಿದೀವಿ, 20 ಪ್ಲಸ್ 1 40. ಟಾಪ್ ಚೆನ್ನಾಗಿ ಪೀಸಿದೆ. ಏನು ಕಡ ಆಗ್ತಾ ಇತ್ತು, ಬರ್ಬೋದು ಅದೇ ಒಂದ್ ಸ್ವಲ್ಪ ಭಯ ಆಗುತ್ತೆ. ನೈಟ್ ನೋಡಿದೆ ಪ್ರವೀಣ್ ಲಿಂಕ್ ಕಳಿಸ್ದ, ದೂದ್ ಸಾಗರದು ನೋಡಿದೆ. ಟ್ರೈನ್ ಬಿಡ್ತಾ ಮಲ್ಕೊಂಡ್ಬಿಟ್ವಿ ದೂದ್ ಸಾಗರ್ಕಿನ. ಈಗ ಮಹಾರಾಷ್ಟ್ರದ ಮಾಡಿದೀವಿ ಹರಿಹರ ಅಂತ. ನಾವ್ ಇವತ್ ರೆಸ್ಟ್ ಅನ್ಕೊಂಡ್ವಿ, ನಿಮ್ ಟೀಮ್ ಸಿಕ್ತಾ ಚಲೋ ಅಂತ ಹೇಳಿ ಮತ್ ಬಂದು. ಇಲ್ಲ ಇಲ್ಲ ಯಾರಿಗೂ ಮಾಡಲ್ಲ, ಹೌದು ಚಾರ್ಜ್ ಮಾಡೇನೆ. ಆಕ್ಟಿವಿಟಿ ಟೀಮ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ಇರುತ್ತೆ, ಹೌದು ಗೇಮ್ಸ್ ಇರ್ತದೆ. ನೋಡೋದಲ್ಲ ಈ ತರ ನಿಮ್ಗೆ ಯಾವ್ದು ಲೈಕ್ ಟ್ರೆಕ್ಕಿಂಗ್ ಎಲ್ಲ ಮಾಡಬೇಕು ಅಂದ್ರೆ ನಮ್ಮ ಮಾರ್ಗ ಅಡ್ವೆಂಚರ್ ಕ್ಲಬ್ ಇದೆ, ಅವ್ರ ಜೊತೆ ಮಾಡಬಹುದು. ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ ನೋಡಿ, ಮಿಸ್ಟರ್ 350 ಟ್ರಾವೆಲರ್ ಅಂತ. ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ, ಹಂಗೆ ಒಂದು ಮೆಸೇಜ್ ಹಾಕಿ. ಸೊ ಇಲ್ಲಿಂದ ಎಲ್ಲ ಒಂದು ಗ್ರೂಪ್ ಮಾಡಿಕೊಂಡು ಹೋಗಿ ಟ್ರೆಕ್ ಮಾಡ್ಕೊಂಡು ಬರೋಣ, ತುಂಬಾ ಕ್ರೇಜಿ ಆಗಿರುತ್ತೆ. ಫಾಲೋ ಮಾಡಿ, ಹಂಗೆ ಒಂದು ಮೆಸೇಜ್ ಹಾಕಿ. ಇಂಟ್ರೆಸ್ಟ್ ಇತ್ತು ಅಂದ್ರೆ ಸೀರಿಯಸ್ಲಿ ವಿತೌಟ್ ಸಪೋರ್ಟ್ ಅದು ಹಿಂಗೆ ಅಂತ ಇಮ್ಯಾಜಿನ್ ಮಾಡ್ಕೊಂತಿಲ್ಲ. ದಾರ ಗೀರ ಹಿಂಗೆ ಕೊಟ್ಟಿರ್ತಾರೆ ಗೊತ್ತಾ, ಹೋಗಂತ್ರ ಕ್ರೇಜ್ ಅನ್ಸುತ್ತೆ. ಮತ್ತೆ ಇದಕ್ಕೆ ಸಪೋರ್ಟ್ ಕೂಡ ಇರುತ್ತೆ, ಕೆಳಗೆ ಬಿದ್ರೆ ಬಿಡಿ ಏನಾಗಲ್ಲ ಅಂತ. ಇಲ್ಲಿ ಶಾಡನು ಇಲ್ಲ, ಏನೇನಾದ್ರೂ ಹತ್ತು 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 ಅಂದಿರ ಅದು ಶೂಸ್ ನೋಡ ಶಾರ್ಟ್ ಅಂದ್ರೆ. ಅದಕ್ಕೆ ಹೇಳ ನೆಕ್ಸ್ಟ್ ಟೈಮಿಂದ ಟ್ರೆಕ್ಕಿಂಗ್ ಶೂಸ್ ತಗೋಬನ್ನಿ ಅಂತ. ನಾನು ನಿಮಗೆ ಅವಾಗಲೇ ಅಲ್ಲಿ ಕರಡಿದ್ದೇನೆ ಅಂತ ಹೆಂಗೆ ಹೇಳ್ದೆ ಅಂತಂದ್ರೆ, ಸುತ್ತಮುತ್ತ ಪಗ್ ಮಾರ್ಕ್ಸ್ ಇರ್ತದೆ. ಅವನು ಬೋಳಿ ಮಗ ಸಿಗ್ರೆ ನೋಡ್ಬೇಕು, ಅದನ್ನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಸಿಕ್ಕೋಗುತ್ತೆ. ಗಾಂಜಾ ಹೊಡೆಯರ್ ಬಹಳ ಬಂದು ಕೂತ ಮಾಡ್ತಾರೆ, ಡೈಲಿ ಸುಮ್ನೆ ನೀರು ತಗೊಂಡು ಬರ್ತಿರ್ತಾರೆ. ಹಾ ಗಾಂಜಾ ಹೊಡೆದ ಅವ್ರಿಗೆ ಇದೇ ಪ್ರಜ್ಞೆ ಇರಲ್ವಾ, ಬರ್ತಾರೆ ಸರ್ ಇಲ್ಲಿ. ಅವ್ರಿಗೆ ಇವಿ ಪ್ರಜ್ಞೆ ಇರುತ್ತೆ. ಅಲ್ಲಿ ಕೆಳಗಡೆ ಮುಗ್ದೆ ಹೋಯ್ತಲ್ಲ ಕೆಳಗಡೆಯಿಂದ. ಓ ಈ ಕಡೆಯಿಂದ ಹತ್ಬೋದಾ? ಸಾಮಾನ್ಯ ಯಾರು ಬರಲ್ಲ ಹಿಂದ್ಗಡೆ. ಅದೇ ಯಾರೋ ಒಬ್ರು ನೋಡಿದಾರು ಬಂದಿರೋ ಯಾರಾದ್ರೂ ಕರ್ಕೊಂಡ್ ಬರ್ಬೇಕು ಅಷ್ಟೇ ಅವರು. ನಾನ್ ನೋಡ್ಬಿಟ್ಟಿದೀನಿ ಬಾ ಅಂತ, ಬಟ್ ಅಲ್ಲೆಲ್ಲಾರು ಒಂದ್ ಹತ್ರ ಲಾಕ್ ಆದ್ರು ಅಂದ್ರೆ ಪ್ರಾಣಿ ಸಿಗ್ಬೇಕು. ಒಳ್ಳೆ ಮಜಾ ಇದೆ, ನೀವು ಬನ್ನಿ ಪಕ್ಕ ಎಂಜಾಯ್ ಮಾಡ್ತೀರಾ, ಸಕ್ಕತ್ತಾಗಿದೆ. ನೀವು ಇಲ್ಲಿಂದ 1,000 kilometers 5,000 kilometers ಎಲ್ಲ ಹೋಗಿ ಕಷ್ಟ ಪಟ್ಕೊಂಡು ಏನು ಇಲ್ಲ, 250 kilometers ಬೆಂಗಳೂರಿಂದ ದುರ್ಗಕ್ಕೆ ಬನ್ನಿ, ಸೂಪರ್ ಆಗಿರುತ್ತೆ. ಬೆಳಿಗ್ಗೆ ಟ್ರೆಕ್ ಮಾಡಿ ನಿಮ್ ಜೊತೆ ಬನ್ನಿ, ಇನ್ನ ಕ್ರೇಜಿ ಆಗಿರುತ್ತೆ. ಅಲ್ಲಿ ಕಾಣಿಸ್ತಿದೆಯಲ್ಲ ಸನ್ಲೈಟ್ ಇದೆ ನೋಡಿ, ಇಟ್ಕೊತೀನಿ. ಆ ಬೆಟ್ಟನ ಮೇಲಿಂದ ಆ ಕಡೆಯಿಂದೆಲ್ಲ ಇಳ್ಕೊಂಡು ಬಂದ್ವಿ. 360 ವಿಡಿಯೋ ನೋಡಿರ್ತೀರ, ಹೆಂಗೆ ಅನಿಸ್ತು 360? ಕ್ರೇಜಿ ಸ್ಕ್ವೇರಿ ಇತ್ತಲ್ಲ, ನನಗಂತೂ ಸೀರಿಯಸ್ ಆಗಿ ಭಯ ಆಗ್ತಾ ಇತ್ತು. ಆದರೆ ಇವ್ರು ಮಾತ್ರ ಕ್ರೇಜಿಯಾಗಿ ಸೇಫಾಗಿ ಕರ್ಕೊಬಂದು ಈಗ ನೆಕ್ಸ್ಟು ಫುಲ್ ಕೆಳಗಡೆ ಹೋಗ್ತಾ ಇದ್ದೀವಿ. ಈಗ ನಾರ್ಮಲ್ ಇದೆ, ಈಗ ಅಷ್ಟೊಂದು ಏನು ಸ್ಕೇರಿ ಎಲ್ಲ ಏನಿಲ್ಲ. ಸೊ ಸಾಕಾಗಿತ್ತು ಮಾತ್ರ. ಯಾವುದೋ ಸಂಧಿ ಬಂದಿಲ್ಲ, ನಾವು ಬರ್ತೀನಿ ಅಂತ ಜೀವನದಲ್ಲೂ ಅನ್ಕೊಂಡಿರ್ಲಿಲ್ಲ. ಓ ಸಾಧು ಸರ್ ಬಂದೆ. ನೋಡಿ ಹಿಂಗಿದೆ, ಎಲ್ಲ ಕಡೆ ತಲೆ ಬಗ್ಗಿ ಮೈ ಬಗ್ಗಿನೇ ಬರಬೇಕು. ಬಗ್ಗಕ್ಕಾಗಲ್ಲ ಅಂದರೆ ದಯವಿಟ್ಟು ಬರಬೇಡಿ, ಇಲ್ಲಿ ಬಂದರೆ ಪಕ್ಕ ಬಗ್ತೀರ. ಈ ಜಾಗ ಓಹ್ ಈ ಕಡೆ ನಾವು ಅವಾಗಲೇ ಹೋದ್ವಲ್ಲ ಆ ಕಡೆ ಅನಿಸುತ್ತೆ. ಇಲ್ಲಿ ನೋಡಿ ಲೈಟ್ ಕಾಣಿಸ್ತಿದೆ ಈ ಪಾರ್ಟಿಂದ, ಅಲ್ಲೇ ಹೋಗಿದ್ದು ನಾವು ಅವಾಗಲೇ. ಸೊ ಇವಾಗ ಈ ಕಡೆ ಬಂಡೆಯಿಂದ ಬರ್ತಾಯಿದ್ವಿ. ಮಸಲ್ ಕ್ರ್ಯಾಂಪ್ ಇಟ್ಕೊಂಡು ಟ್ರಕ್ ಮಾಡೋದಿದೆಯಲ್ಲ, ಹೆವಿ ಕಷ್ಟ ಇದೆ. ಅದೇ ಸೀರಿಯಸ್ ಆಗಿ
ಪೇನ್ ಇದೆ ಬಟ್ ಅಷ್ಟೇ ಮಜಾ ಇದೆ. ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಹೌದು, ತೋಸಿ ತೋಸಿ ತೋಸಿ. ಸೊ ನೋಡಿ, ನಾವು ಇಳಿಬೇಕಾದ್ರೆ ಸಿಕ್ಕಿದ ಪ್ಲಾಸ್ಟಿಕ್ ಎಲ್ಲ ಎತ್ಕೊಬಂದ್ವಿ. ಅವಾಗಲೇ ನೀವು ವೀಡಿಯೋದಲ್ಲಿ ನೋಡಿರ್ತೀರ, ಎರಡು ಮೂರು ಎತ್ತಾಕೊಬಂದ್ವಿ. ಬಾಟ್ಲುಗಳು ಬಿಸಾಕ್ತಿರಲ್ಲ ರೊಥು, ನಾಚಿಕೆ ಆಗಲ್ವಾ? ಬಿಸಾಕ್ಬೇಡ್ರಿ ಅಂತದ. ಪಾಪಿಂದ ಕೆಳಗಡೆ ಇಳ್ಕೊಬಂದ್ವಿ. ಕ್ರೇಜಿ, ನನ್ನ ಲೈಫಲ್ಲಿ ಸೀರಿಯಸ್ ಆಗಿತ್ತು, ಮಾಡೇ ಇಲ್ಲ ಯಾವತ್ತೂ. ಸಕ್ಕಾಗಿತ್ತು, ಹತ್ಬೇಕಾದ್ರು ಸೂಪರಾಗಿತ್ತು, ಇಳಿಬೇಕಾದೊಂದು ಕ್ರೇಜಿ ಆಗಿತ್ತು. ಫಸ್ಟ್ ಪಾರ್ಟು ಸೆಕೆಂಡ್ ಪಾರ್ಟ್ ಎರಡೂ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ನೋಡಿ. ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೆ ಫಾಲೋ ಮಾಡಿ, ಏನಾದರೂ ಇತ್ತು ಅಂದರೆ ಡಿಸ್ಕಸ್ ಮಾಡೋಣ. ಸೊ ಇವಾಗ ನನ್ನ ಜೊತೆ ಬಂದವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಕೇಳೋಣ. ಬೈ, ಸೆಲೆಬ್ರಿಟಿ ಹೇಳಿ. ಸೊ ಪ್ಲೇಸ್ ನಾನು ನೋಡಿದ್ರೆ ಟಫೆಸ್ಟ್ ಅಂದರೆ ಐ ಥಿಂಕ್ ದಿಸ್ ಈಸ್ ದ ಒನ್, ದ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ದ ಮೋಸ್ಟ್ ಒಳ್ಳೆಯ ವೈಬ್ ಸಿಗುತ್ತೆ. ಯು ವಿಲ್ ಫೀಲ್ ದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಎವ್ರಿಥಿಂಗ್, ಡಾರ್ಕು, ಇಂಟೀರಿಯರು ಎಲ್ಲ ಪ್ರತಿಯೊಂದು ಕೂಡ ಮಾಡ್ತೀರಾ. ದಿಸ್ ಇಸ್ ಜೋನ್, ಡೋಂಟ್ ಮಿಸ್ ಇಸ್. ಇದು ಲೈಫಲ್ಲಿ ಒನ್ ಆಫ್ ದ ಬೆಸ್ಟ್ ಮೆಮೊರಿ. ಬೈ, ನೀವು? ಹಾಯ್ ಹಾಯ್. ಲೈಫಲ್ಲಿ ಮರೆಯೋಕ್ಕಾಗದೇ ಇರೋಂಥ ಎಕ್ಸ್ಪೀರಿಯೆನ್ಸ್ ಬೇಕಂದರೆ ಕಂಪಲ್ಸರಿ ದಾಳಪ್ಪನ ಗುಡ್ಡ ಹತ್ತಿ. ನಮ್ಮೂರು, ಅಯ್ಯೋ ಅಣ್ಣ, ದುರ್ಗಕ್ಕೆ ಬನ್ನಿ. ನಮ್ಮೂರು ಸ್ವರ್ಗ, ನಮ್ಮ ದುರ್ಗ. ಸೊ ಇವಾಗ ಗೈಡ್ಸ್ ಹತ್ರ ಎಲ್ಲ ಕೇಳೋಣ, ಏನು ಅಂತ. ಆಮೇಲೆ ಸರ್, ಒಂದೊಂದು ಮಾತು ಹೇಳ್ಬಿಡಿ ನಮ್ಮ ವ್ಯೂವರ್ಸ್ಗೆಲ್ಲ. ಏನೇನು ಈ ಎಕ್ಸ್ಪೀರಿಯೆನ್ಸನ್ನು ಕೇಳಿದ್ರಿ, ಈಗಾಗಲೇ ಅವ್ರು ಏನು ಎಕ್ಸ್ಪೀರಿಯೆನ್ಸ್ ಅಂತ. ಅದೇ ಎಕ್ಸ್ಪೀರಿಯೆನ್ಸ್ ನೀವು ಪಡಿಬೇಕಂದ್ರೆ ದುರ್ಗ ಬನ್ನಿ. ದೊಳಪ್ಪನ ಗುಡ್ಡ ಸಾಕಷ್ಟು ಇದ್ದಾವೆ, ನ್ಯಾಚುರಲ್ ಕೇವ್ಸ್ ಇದ್ದಾವೆ, ವೈಲ್ಡ್ ಲೈಫ್ ಇದೆ. ಬಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನೀವು ಇನ್ನೂ ನೋಡ್ತಕ್ಕಂಥ ಭಾಳಷ್ಟು ಪ್ಲೇಸ್ ಇದೆ. ನೆಕ್ಸ್ಟ್ ಇವರು ಕೂಡ ಮಿಸ್ಟರ್ 360 ಸಾರಿ, ಮಿಸ್ಟರ್ 350 ಮತ್ತು ಬರೋರು ಇದ್ದಾರೆ. ನೀವು ಅವ್ರ ಜೊತೆಗೆ ಆದರೆ ಸಾಧ್ಯವಾದಷ್ಟು ಬನ್ನಿ, ಎಕ್ಸ್ಪೀರಿಯೆನ್ಸನ್ನು ತಗೊಂಡೋರಿ. ಒಳ್ಳೆ ನೆನಪು, ಲೈಫ್ ಟೈಮ್ ಮೆಮೊರಿ ಆಗಿರ್ತಕ್ಕಂಥದ್ದು. ಬಂದು ಎಂಜಾಯ್ ಮಾಡಿ, ಎಲ್ಲೇ ಹೋಗಿ ಎಕೋ ಫ್ರೆಂಡ್ಲಿ ಆಗಿರಿ. ನಿಮ್ಮದು ಏನೇ ಟ್ರ್ಯಾಶ್ ಇತ್ತು ಅಂದರೂ ತೊಗೊಂಬನ್ನಿ, ಸಿಟಿಗೆ ತೊಗೊಂಬನ್ನಿ, ಡಸ್ಟ್ಬಿನ್ನಲ್ಲಿ ಹಾಕಿ. ಯಾವುದೇ ಕವರ್ಗಳನ್ನು ಎಲ್ಲೂ ಕೂಡ ನೇಚರಲ್ಲಿ ಯೂಸ್ ಮಾಡಬೇಡಿ. ಓಕೆ, ಥ್ಯಾಂಕ್ ಯು. ಓಕೆ ಓಕೆ, ಈಗ ಮಾರ್ಗ ಅಡ್ವೆಂಚರ್ ಕ್ಲಬ್ ಕಡೆಯಿಂದ ನಾವು ಇವತ್ತು ಮಿಸ್ಟರ್ 350 ಅವ್ರಿಗೆ ನಾವು ದೊಳಪ್ಪನ ಗುಡ್ಡನ ಎಕ್ಸ್ಪ್ಲೋರ್ ಮಾಡಿಸಿದ್ವಿ. ಫೈನ್, ತುಂಬ ಚೆನ್ನಾಗಿ ಅವರೆಲ್ಲದನ್ನು ಜಾಗನ ಕ್ಯಾಪ್ಚರ್ ಮಾಡಿಬಿಟ್ಟು ಈ ಜಾಗನ ಪ್ರಪಂಚಕ್ಕೆ ತೋರಿಸೋದಕ್ಕೆ ಹೊರಟಿದ್ದಾರೆ ಅವರು. ನೋಡಿ, ಎಂಜಾಯ್ ಮಾಡಿ, ನೀವು ಬನ್ನಿ. ನೀವು ಬಂದರೆ ನಮ್ಮ ಸಪೋರ್ಟು ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ. ದಯಮಾಡಿ ಗೈಡ್ ಇಲ್ದಲೇ ಈ ಒಂದು ಪ್ರದೇಶಕ್ಕೆ ನೀವೇ ಹೋಗ್ಬಿಟ್ಟು ಅಲ್ಲೇನೋ ತೊಂದರೆ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿಗೆ ಹೋಗಬೇಡಿ. ಯಾಕೆಂದರೆ ಅವಾಗ ಮತ್ತೆ ವಾಪಸ್ ನೀವು ತೊಂದರೆ ಮಾಡ್ಕೊಂಡ ಮೇಲೆ ನಮಗೆ ಕರ್ಸ್ಕೊಳ್ಳೋದಕ್ಕಿಂತ, ತೊಂದರೆ ಆಗೋದಕ್ಕಿಂತ ಮುಂಚೆ ನಮ್ಮನ್ನು ಕರೆದ್ರೆ ಖಂಡಿತವಾಗ್ಲೂ ನಾವು ನಿಮ್ಮ ಜೊತೆಗೆ ಬರ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಕೇಳಿದ್ವಲ್ಲ, ಇವಾಗ ನೀವೇನಾದರೂ ಬರಬೇಕು ಅಂದರೆ ನಾನೇ ನೆಕ್ಸ್ಟು ಒಂದು ಟೀಮ್ ಅರೇಂಜ್ ಮಾಡ್ತೀನಿ, ಒಂದು 15-20 ಜನ ಟೀಮ್ ಮಾಡೋಣ. ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಬಂದು DM ಮಾಡಿ ಬರ್ತೀವಿ ಅಂತ. ಒಂದು ಟೀಮ್ ಮಾಡಿಬಿಟ್ಟು ನಾವೆಲ್ಲ ಒಟ್ಟಿಗೆ ಬಂದು ಇನ್ನೊಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಇನ್ನೂ ಇದಕ್ಕಿಂತ ಕ್ರೇಜಿ ಕ್ರೇಜಿ ಆಗಿರೋ ಪ್ಲೇಸಸ್ ಎಲ್ಲ ಇದೆ. ಸೊ ಎಕ್ಸ್ಪ್ಲೋರ್ ಮಾಡೋಣ. ದುರ್ಗಕ್ಕೆ ಬರಬೇಕು ಅಂದರೆ ನನಗೂ ಕೇಳ್ಬೋದು, ಇಲ್ಲ ಅವ್ರ ನಂಬರ್ ಹಾಕಿರ್ತೀನಿ ಅವ್ರಿಗೂ ಕೇಳಿ, ಡೈರೆಕ್ಟ್ ಅವ್ರ ಜೊತೆ ಬರ್ಬೋದು. ನನ್ನ ಜೊತೆ ಬರ್ತೀನಿ, ನಾನು ಅವ್ರ ಜೊತೆನೇ ಬರ್ತೀನಿ ವಾಪಸ್ಸು, ಕರ್ಕೊಬಂದು ಅವನ್ನೇ ಕಾಂಟ್ಯಾಕ್ಟ್ ಮಾಡಿಸೋದು. ಸೊ ನಾನು ಮತ್ತೆ ಒಂದು ಟೀಮ್ ಹಾಕೊಂಡು ಬರೋಣ ಇದ್ದೀನಿ. ಬರ್ತೀನಿ ಅಂದರೆ ಕಾಂಟ್ಯಾಕ್ಟ್ ಮಾಡಿ, ನಂಬರೆಲ್ಲ ಹಾಕಿರ್ತೀನಿ. ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಅಷ್ಟೇ ಹೇಳೋದು, ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ. ಬೈ ಬೈ.